ದಮ್ಮು ತಾಕತ್ತಿದ್ರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಲ್ಲಲಿ. ಅಬ್ಬಾಬಾಬಾ, ಈಗ ಹೊಸ ಹೊಸ ವರ್ಷಗಳೆಲ್ಲ ಶುರು ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಮುಖಂಡ ವರ್ತೂರು ಪ್ರಕಾಶ್ ಸವಾಲ್ ಹಾಕಿದ್ದಾರೆ. ಈ ಚಿಲ್ಲರೆ ಮುಂದೆ ನಿಂತು ಗೆದ್ದು ತೋರಿಸ್ಲಿ. ತಮ್ಮನ್ನ ಚಿಲ್ಲರೆ ಅಂತ ಈ ಮುಂಚೆ ಸಿದ್ದರಾಮಯ್ಯ ಕಾಲೆಳೆದಿದ್ರು, ಈಗ ಸಿಕ್ಕಿದ್ದೆ ಚಾನ್ಸು ಅಂತ ವರ್ತೂರು ಪ್ರಕಾಶ್ ಅವರು ಕೂಡ ಹರಿಹಾಯ್ತಾ ಇದ್ದಾರೆ. ಹಾಂ, ನಮ್ಮನ್ನ ಚಿಲ್ಲರೆ ಅಂತೀರಾ? ಅದು ಹೆಂಗೆ? ಆ ಚಿಲ್ಲರೆ ಮುಂದೆ ಗೆದ್ದು ತೋರಿಸ್ರಿ ಅಂತ ಸವಾಲ್ ಹಾಕಿದ್ದಾರೆ. ತಮ್ಮನ್ನ ಚಿಲ್ಲರೆ ಅಂತ ಸಿದ್ದರಾಮಯ್ಯ ಅವರು ಕಾಲೆಳೆದ ಹಿನ್ನೆಲೆಯಲ್ಲಿ ವರ್ತೂರು ಪ್ರಕಾಶ್ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿಯ ನಂತರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದು ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸರಿದ ಬೆನ್ನಲ್ಲೇ, ಅಂದರೆ ಇನ್ನೂ ಅಧಿಕೃತವಾಗಿ ಹಿಂದೆ ಸರಿದಿಲ್ಲ, ಆದರೆ ಆ ಒಂದು ಮುಂಚೆ ಇದ್ದಂಥ ವಿಶ್ವಾಸ ಅವರ ಮಾತುಗಳಲ್ಲಿ ಇಲ್ಲ. ಯಾರ ಮಾತುಗಳಲ್ಲಿ? ಸಿದ್ದರಾಮಯ್ಯನವ್ರ ಮಾತುಗಳಲ್ಲಿ. ಅವರ ಆಂಗಿಕ ಭಾಷೆ, ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಗಮನಿಸ್ಬೋದು ನೀವು. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಮಾಡ್ತೀವಿ. ಏ, ನಾನು ಹೇಳಿದ್ನಾ? ರಾಹುಲ್ ಗಾಂಧಿ ಹೇಳಿದ್ರ ಇಲ್ಲ ಅಲ್ಲ ಅಂತ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಿಮ್ಗೆಲ್ಲ ನಮ್ಮ ಮೂಲವನ್ನು ಹೇಳಕ್ಕಾಗತ್ತಾ ಸಿದ್ದರಾಮಯ್ಯನವರೇ? ಹೋಗಿ, ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ನಡೀತಾ ಇಲ್ವಾ? ನೀವು ಸುಮ್ಮನೆ ಏನೋ ಎದುರುಗಡೆ ಬಾಯಿ ಮುಚ್ಚಿಸ್ಬೋದು, ಆದರೆ ಸತ್ಯವನ್ನು ಮರೆಮಾಚಕ್ಕೆ ಆಗಲ್ಲ ಅಂತ ಈ ಎಲ್ಲ ಹೇಳಿಕೆಗಳು ಕೂಡ ಒಂದು ಜ್ವಲಂತ ಸಾಕ್ಷಿ. ದಮ್ಮು ತಾಕತ್ತಿದ್ರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಲ್ಲಲಿ. ಇದು ವರ್ತೂರು ಪ್ರಕಾಶ್ ಈಗಾಗಲೇ ಒಂದೇ ಸಮುದಾಯದವರು, ಎಲ್ಲ ಅವರ ಪಟ್ಟುಗಳನ್ನು ಅರ್ಥಂಥವ್ರು. ಈಗ ದಮ್ಮು ತಾಕತ್ತಿದ್ರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡಲಿ, ಚಿಲ್ಲರೆ ಮುಂದೆ ನಿಂತು ಗೆದ್ದು ತೋರಿಸ್ಲಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವ್ರಿಗೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.